ಸರ್ವೆ ಮಾಡಿಸ್ತಾ ಇದ್ರೆ ಅಂತ ಎಲ್ಲರೂ ಸರ್ವೆ ಮಾಡಿಸ್ತಾರೆ, ನಮ್ಮ ಪಕ್ಷದಿಂದ ಮಾಡಿಸ್ತಾ ಇದ್ದೀವಿ, ನಾನು ಮಾಡಿಸ್ತಾ ಇಲ್ಲ, ಪಕ್ಷದಿಂದ ಮಾಡಿಸ್ತಾ ಇದ್ದೀವಿ. ಕ್ಷೇತ್ರ ಆಯ್ಕೆಗೆ ಸರ್ವೆ ಮಾಡಿಸ್ಕೊಳ್ತಾ ಇದ್ದೀರಿ ಅಂತ ಸರ್? ಇಲ್ಲ ಇಲ್ಲ ಇಲ್ಲ, ನಾವು ಎಲ್ಲ ಕಡೆ ಓಡಾಡ್ಬಿಡ್ಬೇಕಲ್ವೇನಪ್ಪ, ವಾಟ್ ಈಸ್ ರಾಂಗ್? ಒಂದು ವೇಳೆ ಸುರಕ್ಷಿತವಾದಂಥ ಜಾಗದಲ್ಲಿ ನಿಂತ್ಕೊಂಡ್ರೆ ತಪ್ಪೇನು? ಜನ ಆಯ್ತ್ರಿ, ಆಯ್ತ್ರಿ, ಇವನು ನರೇಂದ್ರ ಮೋದಿ ಅವರು ಎರಡು ಕಡೆ ಯಾಕೆ ನಿಂತಿದ್ರು? ಅದೆಲ್ಲ ಕೇಳೋದೇ ಇಲ್ಲ ನೀವು. ಅವರು ಸರ್ವೆ ಮಾಡಿಸ್ತ ನಿಂತ್ಕೊಬಿಟ್ರ ಹಂಗೆ? ನಾನಿನ್ನು ಮಾಡಿದಾಗ ಹೇಳ್ತೀನಿ, ನಾನು ಎಲ್ಲಿ ನಿಂತ್ಕೊತೀನಿ, ನಾಮಿನೇಷನ್ ಹಾಕೋಗಿ ಹೇಳ್ತೀನಿ ಎಲ್ಲಿ ಹಾಕ್ತೀನಿ ಅಂತ. ಎರಡು ಕ್ಷೇತ್ರದಿಂದ ನಿಲ್ತೀರಾ? ಒಂದೇ ಕ್ಷೇತ್ರದಿಂದ. ಕೋಲಾರ ಪಕ್ಕ? ಕೋಲಾರೂ ಒಂದಿದೆ, ಬಾದಾಮಿ ಒಂದಿದೆ, ಆಮೇಲೆ ಎಂಥದ್ದು ವರುಣ ಒಂದಿದೆ, ಇನ್ನೂ ಬೇರೆ ಬೇರೆ ಕಡೆ ಕಳೀತಾ ಇದ್ದಾರೆ. ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ ಈಗ, ಬಾದಾಮಿ, ವರುಣ, ಕೋಲಾರ. ಶಾರ್ಟ್ ಲಿಸ್ಟ್ ಮೂರೇ ಶಾರ್ಟ್ ಲಿಸ್ಟ್ ಈಗ. ಯಾವಾಗ ಅನೌನ್ಸ್ ಮಾಡ್ತೀರಿ? ಎಲೆಕ್ಷನ್ ಅನೌನ್ಸ್ ಆದಮೇಲೆ. ನಾಮಿನೇಷನ್ ಹಾಕುವ ಅನೌನ್ಸ್ ಮಾಡ್ತೀನಿ. ಈಗ ಸುಮ್ ಸುಮ್ಮನೆ ಯಾಕೆ ಅನೌನ್ಸ್ ಮಾಡಲಿ? ಜನ ಮತ್ತೆ ಹೈಕಮಾಂಡ್ ತೀರ್ಮಾನ ಮಾಡಬೇಕು, ಊರಲ್ಲಿ ಯಾವುದು ಹೈಕಮಾಂಡ್ ಎಲ್ಲಿ ನಿಂತ್ಕೊಂತಾರೋ ಅಲ್ಲಿ ನಿಂತ್ಕೋತೀನಿ.